ಶಿವನಿಗೇಕೆ ಎಕ್ಕದ ಹೂವನ್ನು ಅರ್ಪಿಸಬೇಕು? ತಪ್ಪದೇ ಇದರ ಪ್ರಯೋಜನವನ್ನು ತಿಳಿಯಿರಿ. ಶಿವನ ಬಲು ಪ್ರೀತಿಯ ವಸ್ತುಗಳಲ್ಲಿ ಎಕ್ಕದ ಹೂವು ಅಥವಾ ಅರ್ಕ ಹೂವು ಕೂಡ ಒಂದು. ಶಿವನ ಆರಾಧನೆಯಲ್ಲಿ ಎಕ್ಕದ ಹೂವು ಅಂದರೆ ಅರ್ಕ, ಧಾತುರ, ಭಾಂಗ್, ಬಿಲ್ವಪತ್ರೆ ಇತ್ಯಾದಿಗಳನ್ನು ಬಳಸಲಾಗುತ್ತದೆ. ಹಿಂದೂ ಸನಾತನ ಧರ್ಮದಲ್ಲಿ ಸೋಮವಾರ ಮತ್ತು ಶ್ರಾವಣ ಮಾಸದಲ್ಲಿ ಶಿವನನ್ನು ಎಕ್ಕದ ಹೂವಿನಿಂದ ಪೂಜಿಸಬೇಕು ಎನ್ನುವ ಸಂಪ್ರದಾಯವಿದೆ. ಅರ್ಕ ಹೂವಿನಿಂದ ಅಥವಾ ಎಕ್ಕದ ಹೂವಿನಿಂದ ಭೋಲೆನಾಥ್ ದೇವರನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ತೊಂದರೆಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಇದರಿಂದ ಭಗವಾನ್ ಶಿವನು ಸಂತೋಷಗೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಶಿವಪೂಜೆಯಲ್ಲಿ ನಾವು ಎಕ್ಕದ ಹೂವನ್ನು ಬಳಸುವುದರಿಂದ ಅಥವಾ ಶಿವನನ್ನು ಪೂಜಿಸುವಾಗ ಎಕ್ಕದ ಹೂವನ್ನು ಅರ್ಪಿಸುವುದರಿಂದ ಸಂತಾನವಿಲ್ಲದ ದಂಪತಿಗಳು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ. ಭಗವಾನ್ ಶಿವನನ್ನು ಎಕ್ಕದ ಹೂವಿನಿಂದ ಪೂಜಿಸುವುದರಿಂದ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂಪತ್ತು, ಸಂತೋಷ ಮತ್ತು ಐಶ್ವರ್ಯವನ್ನು ಪಡೆಯುತ್ತಾರೆ ಎನ್ನುವ ಉಲ್ಲೇಖವಿದೆ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು.